ಸರ್, ನನ್ನ ಹೆಸರು ಕಾಂತರಾಜ್ ಅಂತ. ನಾನು ಬಿ ಜೆ ಪಿ ಕಾರ್ಯಕರ್ತ. ನಾನು ಮಂಗಳವಾರ 2 ಹೊತ್ತಕ್ಕೆ ವೈಯತ್ ಉಚ್ಚೆಯವ್ರನ್ನ ಮಾಜಿ ಅಧ್ಯಕ್ಷರು ತಾಲೂಕು ಜಿಲ್ಲಾ ಪಂಚಾಯತಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಆಫೀಸ್ಗೆ ಹೋಗ್ತಾ ಇದ್ದೆ. ವಿನಯಲ್ಲಿ ನಿಂತಿದ್ದ. ನಾನು ನೋಡ್ಬಿಟ್ಟು ಬಂದು ನೀನು ಬರಬೇಡ್ರಿ ಆಫೀಸ್ಗೆ ಅಂತ ಅಡ್ಡ ಆಗ್ತ. ಅದಕ್ಕೆ ಏನಕ್ಕೆ ಅಡ್ಡ ಆಗ್ತಿದ್ದೆ, ನಾನು ಬಿ ಜೆ ಪಿ ಕಾರ್ಯಕರ್ತ, ನಾನು ಯಾವಾಗ ಆಫೀಸ್ಗೆ ಹೋಗ್ತಲೇ ಇದ್ದೆ ವಾರಕ್ಕೆ ಒಂದಿನ 2 ದಿನ. ಆದ್ರಿಂದ ತಡೆದ, ಆದ್ದರಿಂದ ನಾನು ನೂಕಾಟ ತಳ್ಳಾಟ ಆಯಿತು. ಆದ್ದರಿಂದ ಸುರೇಶ್ ಗೌಡ್ರಿಗೂ ಈ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಲ್ಲ, ಈಗ ಸುರೇಶ್ ಗೌಡ್ರು ಬೆಂಬಲಿಗ ಅಂತ ನೀವು ಹೇಳ್ತಾರೆ, ಸುರೇಶ್ ಗೌಡ್ರಿಗೆ ನೀವು ಸುರೇಶ್ ಗೌಡ್ರು ಯಾವುದೇ ರೀತಿ ಪೋಸ್ಟ್ ಮಾಡ್ತಾ ಇಲ್ಲ ನೀನು ಅಂತ ನೀವು ಅಲ್ಲಿ? ಇಲ್ಲ ಇಲ್ಲ, ಆ ವಿಚಾರಕ್ಕೆ ಹೆಂಗೆ ಗಲಾಟೆ ಮಾಡಿಲ್ಲ. ಸುರೇಶ್ ಗೌಡ್ರು ಬೆಂಬಲಿತ ಅನ್ನೋದಕ್ಕಿಂತ ನನ್ನ ಹೆಂಡತಿ ತಾಲೂಕು ಪಂಚಾಯತಿ ಮೆಂಬರು, ಸಿದ್ಧಗಂಗಾ ಮಠ ಮಾಜಿ ತಾಲೂಕು ಪಂಚಾಯತಿ ಮೆಂಬರು, ಸಿದ್ಧಗಂಗಾ ಮಠ. ನಾವು ಭಾರತೀಯ ಜನತಾ ಪಾರ್ಟಿಲಿ ಸುಮಾರು 20 ವರ್ಷ ಕೆಲಸ ಮಾಡಿದ್ವಿ. ಯಾರೂ ನಮ್ಮನ್ನು ಗುರುತಿಸ್ತಿಲ್ಲ. ಸುರೇಶ್ ಗೌಡ್ರು ಗುರುತಿಸಿ ನನ್ನ ಹೆಂಡತಿಗೆ ಬಿ ಫಾರಂ ಕೊಟ್ಟು ಸಿದ್ಧಗಂಗಾ ಮಠದಲ್ಲಿ ಗೆಲ್ಸಿದ್ದಾರೆ. ಅಲ್ಲ, ನೀವು ಪೋಸ್ಟ್ ಮಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದವರು ಅಂತ ಅವರಿಗೆ ನೀವು ಕೈ ಮಾಡಿದ್ದೀರಾ ಅಂತ? ಇಲ್ಲ ಇಲ್ಲ ಇಲ್ಲ, ಅವನು ವೈಯಕ್ತಿಕ ದೇಶದ ಮೇಲೆ ಬಂದನನ್ನು ಅಡ್ಡ ಹಾಕ್ಬಿಟ್ಟು ಗಲಾಟೆ ಮಾಡ್ದ, ಬರಬೇಡ ಆಫೀಸ್ ಒಳಿಕೆಯಿಂದ. ಆದ್ರಿಂದ ತೆಳ್ಳಾಟ ನೂಕಾಟ ಆಗಿ ಇದನ್ನು ಈ ಥರ ಆಗಿದೆ ಅಷ್ಟೇ. ಅಲ್ಲ, ಈಗ ಏನಂತಾರೆ, ಈಗ ಪ್ರಕರಣ ದಾಖಲಾಗಿದೆ? ಇಲ್ಲ, ಬೇಲ್ ತೊಗೊಂಡಿದ್ದೀನಿ, ಸ್ಟೇಷನ್ ಜಾಮೀನು ತೊಗೊಂಡಿದ್ದೀನಿ. ಅಲ್ಲ, ಈಗ ಅಷ್ಟಕ್ಕೂ ಬಿ ಜೆ ಪಿನಲ್ಲಿ ಯಾವುದಕ್ಕೂ ಯಾವುದು ಸರಿಯಾದ ನಿಮ್ಮನ್ನೇನೋ ಕಡೆಗಣನೆ ಮಾಡ್ತಾ? ಇಲ್ಲ ಇಲ್ಲ, ಹಂಗೇನಿಲ್ಲ. ಮತ್ತೆ ಯಾಕೆ ನಿಮ್ಮ ಮೇಲೆ ಏಕಾಏಕಿ ದಾಳಿ ಮಾಡೋದು? ಅವ್ನು ಬರಬೇಡ ಅಂತ ಗಲಾಟೆ ಮಾಡೋದು ಏನಕ್ಕೆ? ಬೇಡ ಅನ್ನೋಕ್ಕೆ ಗೊತ್ತಿಲ್ಲ ಸರ್, ಏನಕ್ಕೆ ಅಂತ ಗೊತ್ತಿಲ್ಲ. ಒಳಗೆ ಬರ್ತಾ ಇದ್ನ ಬರಬೇಡ ಅಂತ ತಡೆದ. ಆದ್ರಿಂದ ಏನು ಆಗ್ತಾರ ಏನಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅವನು ಗ್ರಾಮಾಂತರದವ್ರೆ, ಆದ್ರೂ ಇದು ಈ ಥರ ಮಾಡಿದ ನನಗೆ. ಆದ್ದರಿಂದ ತೆಳ್ಳಾಟ ನೂಕಾಟ ಆಯ್ತು, ಹೊಡೆದು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಈ ಥರ ಮೀಡಿಯಾದಲ್ಲಿ ಸುಮ್ಮನೆ ಸುರೇಶ್ ಗೌಡ್ರು ಬೆಂಬಲಿಗರು, ಸುರೇಶ್ ಗೌಡ್ರು ಬೆಂಬಲಿಗರು ಅಂತ ಹೇಳಿ ಅವ್ರು ಸುಮ್ಮನೆ ಕೆಟ್ಟ ಹೆಸರು ಬರ್ತಾ ಇದ್ದೀವಿ. ಅಲ್ಲ, ಈಗ ಸುರೇಶ್ ಗೌಡ್ರು ಬೆಂಬಲಿಗ ಅನ್ನೋಕ್ಕಿಂತ ಹಿನ್ನೆಲೆ ಏಕಾಏಕಿ ಯಾಕೆ ದಾಳಿ ಮಾಡಿದ್ರು ಅಂತ ಏನಾದ್ರೂ ಒಂದು ಕಾರಣ ಇರಬೇಕಲ್ವಾ? ಏನಕ್ಕೆ ಅಂತ ಗೊತ್ತಿಲ್ಲ ಸರ್, ನಾನು ಅಲ್ಲಿ ನಿಂತಿದ್ದೆ, ಬರಬೇಡ ಒಳಕ್ಕೆ ಅಲ್ಲೇ ನಿಂತ್ಕೊ ಅಂತ ಅಂದ ಸರ್. ನಾನು ಯಾಕೆ ಬರಬಾರ್ದು, ಇದು ನಮ್ಮದು ಆಫೀಸು ಅಂತ ಹೇಳಿ ತಿಳಿದೆ, ಅವನು ತಿಳಿದ. ಅದರಿಂದ ಗಲಾಟೆ ಇದೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.